ಓಕೆ, ಮತ್ತೊಮ್ಮೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು, ಎಲ್ಲ ಬೀಟ್ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ದ ಹೋಲ್ ಟೀಮ್ ನನ್ ತುಂಬಾ ಇಷ್ಟ ಆಯ್ತು. ಟೀಸರ್ ಬಹಳ ಪ್ರಾಮಿಸಿಂಗ್ ಆಗಿದೆ. ಅಜಿತ್ ಅವರೇ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾನೊಂದಿಷ್ಟು ನನಗೂ ಅದು ಆ ಫೀಲ್ ಬಂತು. ಬಿಕಾಸ್ ಯು ಸೆಡ್ ಅ ವರ್ಡ್ ಇಂಗ್ಲಿಷ್ ಅಲ್ಲಿ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ಇನ್ ಅ ಫಾದರ್ ಶೂಸ್ ಅಲ್ಲ. ಆ ಒಂದು ಶೂಸ್ ಅಲ್ಲಿ ಸ್ಟೆಪ್ ಮಾಡೋದು ಬಹಳ ಈಸಿ, ಬಟ್ ನಡ್ಕೊಂಡು ಹೋಗೋದಿದೆ ಗೊತ್ತಾ, ಹಾದಿ ಇದೆ ಗೊತ್ತಾ, ಬಹಳ ಕಷ್ಟ. ಯಾಕಂದ್ರೆ ಆ ಒಂದು ತಂದೆ ಮಾಡಿರೋಂತ ಹೆಸರು ದೇವರಾಣಗ್ಲು ನಾವು ಮಾಡಕ್ಕಾಗಲ್ಲ, ಬಟ್ ಅವರೇ. ಬಟ್ ಅವರ ಹಾದಿಯಲ್ಲಿ, ಮೇ ಬಿ ಅವರು ನಡೆದು ಬಂದಿದ್ದಂತ ಹಾದಿಯಲ್ಲಿ ನಾವು ನಡೀಬೇಕು ಅನ್ನೋದು, ಅದೊಂದು ನಾವು ಖಂಡಿತ ಮನಸ್ಸಲ್ಲಿ ಇಟ್ಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗ್ಲಿ, ದೇವಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ತಂದೆ ಯಾರು ಇದ್ದಾರೋ, ಎಲ್ಲ ತಂದೆ ತಾಯಿ ಆಗ್ಲಿ, ತಂದೆ ಆಗ್ಲಿ, ಎಲ್ಲ ದೊಡ್ಡವರು, ಹಿರಿಯರು, ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಸೊ ಆ ಒಂದು ಕೆಲಸ ನೀವು ಮಾಡ್ತಿದ್ರ ನನ್ಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಕಾಣಿಸ್ತಿದ್ರ, ಎಸ್ಪೆಷಲಿ ಡೈಲಾಗ್ ವಾಸ್ ವೆರಿ ನೈಸ್, ಬಹಳ ಚೆನ್ನಾಗಿ ಬರ್ದಿದ್ದೀರ ಡೈಲಾಗು. ಆನಂದ್ ಅವರೆಲ್ಲ ನಿಮ್ಮ ಡೈಲಾಗು ಫೀಲ್ಡ್ಗೆ ಹೊಸ್ಬನೇ ಆಗಿರ್ಬೇಕು ಗುರು ಅನ್ನತರ ಅಲ್ಲ, ಆದ್ರೆ ತಟ್ಟಿರುವಂತ ಕುಲ್ಮೆ ಬಹಳ ಹಳೆಯದು ಅಂತ. ಎಸ್ಪೆಷಲಿ ಬಿಕಾಸ್ ನಿಮ್ಮ ತಂದೆಯವ್ರ ಬಗ್ಗೆ ನಾನು ಆಗ್ಲೇ ಫಸ್ಟ್ ಬಂದಾಗ ಹೇಳಿದೆ, ಆ ಕುಲ್ಮೆ ಸಾಮಾನ್ಯದೊಂದು ಕುಲ್ಮೆ ಅಲ್ಲ. ಇಟ್ ವಾಸ್ ಅ ವೆರಿ ಬಿಗ್ ನೇಮ್, ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ತಂದೆಯವರ ಪಾತ್ರ ನೀವು ಮಾಡಿರೋದು ನನಗೆ. ಆಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಹೋಮ್ವರ್ಕ್ ಗಳೆಲ್ಲ ಮಾಡ್ಕೊಂಡ್ ಬಂದ್ವಿ. ಅದು ಒಂದ್ ಸ್ವಲ್ಪ ಅಂದ್ರೆ ಒರಿಜಿನಲ್ ಫೀಲ್ಡ್ ಅಲ್ಲ, ಒಂದ್ ಸ್ವಲ್ಪ ಕಾಲ್ಪನಿಕ ಒಂದು ಕತೆ ತಗೊಂಡಿದ್ವಿ. ಬಟ್ ರೆಫರೆನ್ಸ್ಗೆ ಅಂತ ಒಂದಿಷ್ಟು ನಾವು ನೋಡ್ತಾ ಕೆಲವೆಲ್ಲ ನಮ್ಗೆ ವಾವ್ ಎಲಿಮೆಂಟ್ಸ್, ಪ್ರತಿಯೊಂದು ಸೀನ್ ಅಲ್ಲೂ, ಆಮೇಲೆ ಅವ್ರ ಮೇಲೆ ನಡೆದಂತ ಅಟ್ಯಾಕ್ ಆಗ್ಲಿ, ಆಮೇಲೆ ಆನಂದ್ ಅವ್ರು ಹೇಳ್ತಿದ್ರು ಆ ಒಂದು ಎಪಿಸೋಡ್ ಅವರ ಒಂದು ಏನ್ ನಾವು ಲಾಲ್ಬಾಗ್ ಅಲ್ಲಿ ನಾವು ಅವಾಗ ಅಲ್ಲ ಸ್ಕೂಲ್, ಐ ತಿಂಕ್ ನಾವು ಸ್ಕೂಲ್ ಅಲ್ಲಿ ಇದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದೀನಿ. ಇವತ್ತು ನಾವು ಅವ್ರ ಬಗ್ಗೆ ನಾವು ಒಂದಿಷ್ಟು ವಿಡಿಯೋಸ್ ಅಲ್ಲಾಗ್ಲಿ ಅಥವಾ ಅವರು ಕೆಲವು ಫೋಟೋಸ್ ಕೆಲವರು ಹೇಳಿರೋದಂತ ಮಾತುಗಳೆಲ್ಲ ಕೇಳಿದಾಗ ಮೈ ಜುಮ್ ಅನ್ಸುತ್ತೆ. ಅಂಡ್ ವಾವ್, ಸೊ ಆ ಒಂದು ಪಾತ್ರ ನಾನು ಖುದ್ದಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ತಂದೆ ಪಾತ್ರದಲ್ಲಿ ಹೆಂಗ್ ಕಾಣಿಸ್ತೀರಾ ಅಂತ. ಚೆನ್ನಾಗಿ ಮಾಡಿರ್ತೀರಾ ಅನ್ಸುತ್ತೆ. ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಅಂಡ್ ಮ್ಯೂಸಿಕ್ ಬಹಳ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ, ವೆರಿ ಪ್ರಾಮಿಸಿಂಗ್. ನಮ್ ಆ ಒಂದು ಬಿಕಾಸ್ ನನಗೆ ಟೆಕ್ನಿಕಲ್ ಬಹಳ ನನಗೆ ಒಂದು ಆಸಕ್ತಿ ಇದೆ. ಸೊ ಟೆಕ್ನಿಕಲ್ ವಿಷಯಗಳಲ್ಲಿ ಕೆಲವು ಏನ್ ಸ್ಟೆಮ್ಸ್ ಯೂಸ್ ಮಾಡಿದ್ರೆ, ಬಹಳಷ್ಟು ಕಮ್ಮಿ ಲೇಯರ್ಸ್ ಅಲ್ಲಿ ಇಷ್ಟು ಒಳ್ಳೆ ಮ್ಯೂಸಿಕ್ ಇದು ಮಾಡಿದ್ರೆ, ಕೆಲವು ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ಲೇಯರ್ಸ್ ತುಂಬಿಡ್ತಾರೆ, ಸೊ ಎಲ್ಲ ಕ್ಲಮ್ಸಿ ಆಗ್ಬಿಡುತ್ತೆ. ಸೊ ಇದು ತುಂಬಾ ಆಡಿಯಬಲ್ ಆಗಿ ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಅಂಡ್ ಎಸ್ಪೆಷಲಿ ಆನಂದ್ ರಾಜ್ ಅವರು ಚೆನ್ನಾಗಿ ಮಾಡಿದ್ದೀರಾ, ಡಿ ಒ ಪಿ ಅಂಡ್ ಪ್ರೊಡ್ಯೂಸರ್ ಅವರು ಅವ್ರಿಗೆ ಹಾಕಿದಂತ ಬಂಡವಾಳ ಎಲ್ಲ ವಾಪಸ್ ಬರ್ಲಿ. ಅಂಡ್ ಅಫ್ಕೋರ್ಸ್ ಹೀರೋಯಿನ್ ಅಂಡ್ ನನ್ನ ತಂಗಿ ಆಗಿ ನನ್ನ ಜೊತೆ ಆಕ್ಟ್ ಮಾಡಬೇಕು ಅಂದ್ರು, ಖಂಡಿತ ಅಮ್ಮ, ಖಂಡಿತ ತಂಗಿ ಆಗಿ, ಬಿಕಾಸ್ ಕಾವ್ಯ ಅವ್ರು ನನ್ನ ರಾಕಿ ಸಿಸ್ಟರು, ಖಂಡಿತ ನೀವು ನನ್ನ ತಂಗಿನೇ. ಅಂಡ್ ನಿವಿಷ್ಕಾ ಅವರು ಕರೆಕ್ಟ್ ಅಲ್ವಾ, ನಿವಿಷ್ಕಾ ಅಲ್ಲ, ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ಬಿಟ್ಟೆ, ಬೈತಾರಲ್ಲ ಇಲ್ಲಾಂದ್ರೆ. ನಿವಿಷ್ಕಾ ಅವರೇ, ಅಂಡ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಾ, ಅಂಡ್ ನೈಸ್, ಆಲ್ ದ ಬೆಸ್ಟ್ ಯುವರ್ ಕರಿಯರ್. ಅಂಡ್ ನಮ್ಮ ನವರಸನ್ ಅವರು, ಈಗಲ್ ಮೀಡಿಯಾ ನವರಸನ್ ಅವರು ಇಲ್ಲಿ ನಾನ್ ಬರೋದಕ್ಕೆ ಅವರೇ ಕಾರಣ. ನಿನ್ನೆ ಕಾಲ್ ಮಾಡಿದ್ರು, ಯಾವ್ದೋ ಬೇರೆ ಒಂದು ಫಂಕ್ಷನ್ ಇತ್ತು, ಅದನ್ನ ನಾವು ಪ್ರಿಪೋನ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಬರ್ಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್, ಇದು ನನ್ಗೆ ಹೊಸದಲ್ಲ ಈ ಜಾಗ, ಇದು ನಮ್ಮ ಮನೆ ತರ ನಿಜ. ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ. ಅಂಡ್ ಅಫ್ಕೋರ್ಸ್ ನಮ್ಮ ನವರಸನ್ ಸಾಹೇಬ್ರು, ಈ ಒಂದು ಜಾಗ, ಈ ತರದ ಒಂದು ಜಾಗ ಪ್ರತಿ ಸಲನೂ ಹೇಳ್ತೀನಿ, ಹೊಸಬರ್ಗಾಗ್ಲಿ ಹಳಬರ್ಗಾಗ್ಲಿ, ಈ ಒಂದು ಜಾಗ ತುಂಬಾನೇ ನಮ್ಮ ಸಿನಿಮಾದವ್ರಿಗಂತೂ ತುಂಬಾನೇ ಯೂಸ್ಫುಲ್ ಇದು. ಅಂಡ್ ನನ್ಗೆ ಎಸ್ಪೆಷಲಿ ಸೌಂಡು ಈ ತರ ನೀವು
ಆಕ್ಚುಲಿ ಆಯ್ಕೆ ಮಾಡ್ಕೊಂಡಿದ್ದಂತ ಒಳ್ಳೆ ಜಾಗ, ಬಿಕಾಸ್ ಆಕ್ಷನ್ ಸಿನಿಮಾಸ್ಗಳಿಗೆ ಹೇಳ್ ಮಾಡಿದಂತ ಜಾಗ ಇದು. ಬಿ ಇಟ್ ಕ್ವಾಲಿಟಿ ಆಫ್ ದಿ ಸ್ಕ್ರೀನ್ ಅಂಡ್ ದಿ ಆಡಿಯೋ ತುಂಬಾನೇ ಚೆನ್ನಾಗಿದೆ. ನಿಮ್ ಹೋಲ್ ಟೀಮು ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗೂ ಒಳ್ಳೇದಾಗ್ಲಿ, ಈ ಸಿನಿಮಾ ಆದಷ್ಟು ಬೇಗ ಬರಲಿ. ಅಂಡ್ ನಮ್ಮ ಕಿಟ್ಟಪ್ಪ ಅವರು ಹೇಳೋ ಹಾಗೆ ಅಫ್ಕೋರ್ಸ್ ಮಹದೇವ ಮುಗಿಸಿದೀವಿ. ಮಹದೇವ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ. ಅಂಡ್ ನಿನ್ನೆ ಅಷ್ಟೇ ಮಾತಾಡ್ತಿದ್ವಿ, ಸ್ವಲ್ಪ ಟೆಕ್ನಿಕಲ್ ಒಂದು ಸ್ವಲ್ಪ ನನಗೆ ಒಂಚೂರು ಆಸಕ್ತಿ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಟೆಕ್ನಿಕಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ ಹೆಂಗ್ ಬಂದಿದೆ ಸಿನಿಮಾ ಅಂತೇಳಿ. ಖಂಡಿತ ಆ ಸಿನಿಮಾನು ಒಂದು ಮೈಲಿಗಲ್ಲ ಆಗುತ್ತೆ ನನ್ನ ಒಂದು ಕರಿಯರ್ ಅಲ್ಲಿ. ಅಂಡ್ ಇವರು ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದ್ದಾರೆ. ನನ್ನ ಸಿನಿಮಾದ ಹಂಗೆ ಪ್ರಮೋಷನ್ ಮಾಡ್ಕೊಂಡ್ಬಿಟ್ಟೆ. ಇವರು ಕಿಟ್ಟಪ್ಪ ಅವರು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಅಂಡ್ ಒಂದೇ ಬಲರಾಮದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಚೈತನ್ಯ ಅವರು. ಸೊ ಖಂಡಿತ ಎಲ್ಲರೂ ಒಪ್ಕೊಂಡ್ರೆ ನೀವು ಡೇಟ್ ಕೊಟ್ಟು ನೀವು ಮಾಡಲೇ ಮಾಡ್ತೀವಿ. ಅಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನುಷ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಲೋ.